ನಮಸ್ತೆ, ವೆಲ್ಕಮ್ಸ್ ಟು ವಿನಾಸ್ ಗಾರ್ಡನಿಂಗ್. ನಾವು ಚಪ್ಪರದವರೆಕಾಯಿ ಆಮೇಲೆ ಟೊಮೆಟೊ ಹಾರ್ವೆಸ್ಟಿಂಗ್ ನೋಡಿದ್ವಿ. ಅದು ವಿಡಿಯೋ ಲೆಂತಿ ಆಗ್ತಾ ಇದೆ ಅಂತ ಸೆಕೆಂಡ್ ಪಾರ್ಟಲ್ಲಿ ಮೆಹಂದಿ ಆಮೇಲೆ ಪುದೀನ ಹಾಕ್ತೀನಿ ಅಂತ ಹೇಳಿದ್ದೆ. ಇವತ್ತು ನೀವು ಮೆಹಂದಿ ಮತ್ತು ಪುದೀನ ಹಾರ್ವೆಸ್ಟಿಂಗ್ ನೋಡಿ ಎಂಜಾಯ್ ಮಾಡಿ. ನೋಡಿ, ಇದು ಮೆಹಂದಿ ಗಿಡ. ಇವಾಗ ದಸರಾ ಆದ್ದರಿಂದ ಮೆಹಂದಿನೂ ಸ್ವಲ್ಪ ಕಿತ್ಕೊಂಡು ಮೆಹಂದಿ ಹಾಕ್ಕೊಳ್ಳೋಣಂತೆ. ಇನ್ನು ಕರಿಬೇವು ಹೂವಿನ ಥರನೂ ಕಿತ್ಕೋಬೋದು, ಇಲ್ಲಾಂದರೆ ಕಟ್ ಮಾಡಿಬಿಟ್ಟು ಕಟ್ಟಿಂಗು ಮಾಡ್ಕೋಬೋದು. ಇದನ್ನು ನಾನು ಒಂದೆರಡು ಮೂರು ಸತಿ ಹಾರ್ವೆಸ್ಟ್ ಮಾಡ್ಕೊಂಬಿಟ್ಟಿದ್ದೀನಿ. ಹೇರ್ ಡ್ರೈಯರ್ ಆಗಿ ಯೂಸ್ ಹೇರ್ ಪ್ಯಾಕ್ ಆಗಿ ಯೂಸ್ ಮಾಡಿದ್ದೆ. ನನ್ನ ಫ್ರೆಂಡ್ಗೆ ಮೆಹಂದಿ ಬೇಕು ಅಂತ ಕೇಳಿದರು, ಅವ್ರಿಗೆ ಸ್ವಲ್ಪ ಕೊಟ್ಟೆ, ಸ್ವಲ್ಪ ಡ್ರೈ ಮಾಡಿಸಿ ಕೊಟ್ಟೆ, ಸ್ವಲ್ಪ ಫ್ರೆಶ್ ಇಂದ ಕೊಟ್ಟೆ. ಒಂದು ಸ್ವಲ್ಪ ಕಿತ್ಕೊಂಡ್ರೆ ಸಾಕು, ನಾವು ಮೆಹಂದಿ ಕೈಗಿಟ್ಕೊಳ್ಳೋದಾದರೆ ಸ್ವಲ್ಪ ಕಿತ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಮಿಕ್ಸಿಗೆ ಹಾಕಿ ರುಬ್ಕೊಂಡು ಇದನ್ನು ಆವಾಗವಾಗ ಕಟ್ ಮಾಡ್ತಾಯಿದ್ರೆ ಬುಷಿಯಾಗಿ ಬೆಳೆಯುತ್ತೆ, ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಬರೀ ಎಲೆಗಳಲ್ವ, ಗ್ರೀನ್ ಆಗಿರುತ್ತೆ, ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನಿನ್ನೆ ಮೊನ್ನೆ ಎಲ್ಲ ತುಂಬ ಮಳೆ, ಬೆಳಗ್ಗಿಂದನೇ ಮಳೆ ಬರ್ತಾಯಿತ್ತು. ಇವತ್ತು ಬೆಳಗ್ಗಿಂದನೇ ಬಿಸಿಲಿದೆ. ಇನ್ನೂ ತುಂಬ ಇದೆ, ಸಾಕು ಇವಾಗ ನನಗಿಷ್ಟು ಸಾಕು. ಪುದೀನೂ ಸ್ವಲ್ಪ ಇದೆ, ಅದನ್ನು ಇವತ್ತು ಸ್ವಲ್ಪ ಹಾರ್ವೆಸ್ಟ್ ಮಾಡಿಕೊಂಡು ಚಟ್ನಿ ಮಾಡಿಬಿಡ್ಬೋದು. ಫ್ರೆಶ್ ಪುದೀನ, ಸ್ಮೆಲ್ ಚೆನ್ನಾಗಿರುತ್ತೆ ಫ್ರೆಶ್ ಆಗಿರೋದು. ನಾನು ವಿಡಿಯೋ ಮಾಡ್ತಾ ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ, ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಅದಕ್ಕೆ ನನಗೆ ಹೇಗೆ ಬಂದಿದೆಯೋ ಏನೂ ಗೊತ್ತಿಲ್ಲ ವಿಡಿಯೋ. ಪ್ಲೀಸ್ ಕೋಆಪ್ರೇಟ್ ಮಾಡಿ ಎಲ್ಲರೂ. ನಾವು ಆವಾಗವಾಗ ಹಾರ್ವೆಸ್ಟ್ ಮಾಡ್ತಾಯಿದ್ರೆ ಇನ್ನೂ ಖುಷಿಯಾಗಿ ಚೆನ್ನಾಗಿ ಬೆಳೆಯುತ್ತೆ. ನಿಮಗೆ ಮಣ್ಣು ಗೊಬ್ಬರ ಕಡಿಮೆ ಆಗಿದೆ ಅನ್ನಿಸ್ದಾಗ ಇದಕ್ಕೆ ಸ್ವಲ್ಪ ವರ್ಮಿ ಕಂಪೋಸ್ಟ್ ಆಗಲಿ, ನೀಮ್ ಪೌಡರ್ ಆಗಲಿ, ಮಸ್ಟರ್ಡ್ ಕೇಕ್ ಆಗಲಿ, ಯಾವುದಾದ್ರೂ ಕೊಡ್ತಾ ಇರ್ಬೋದು. ಈ ನೀಮ್ ಪೌಡರ್ ಹಾಕಿದ್ರೆ ಅಕಸ್ಮಾತ್ ಬೇಡದೇ ಇರೋ ಇನ್ಸೆಕ್ಟ್ಸ್, ಹುಳ ಗಿಳ ಇದ್ದರೆ ಅದೆಲ್ಲ ಹೋಗುತ್ತೆ. ಇವಾಗ ಮಳೆ ಬೀಳ್ತಿರೋದ್ರಿಂದ ನೀವು ಹೀಗೆಲ್ಲ ಟ್ರಿಮ್ಮಿಂಗ್ ಥರ ಮಾಡಿಬಿಟ್ರೆ ಚೆನ್ನಾಗಿ ಬೆಳೆಯುತ್ತೆ. ಮಳೆ ಬಂದಾಗ ಸ್ಟೋರ್ ಮಾಡಿಕೊಂಡು ವಾಟರ್ನ, ಆರು ನೀರನ್ನ ಕೊಟ್ಟರೆ ಗಿಡಕ್ಕೆ ತುಂಬ ಒಳ್ಳೆಯದು. ಎಲ್ಲದಕ್ಕೂ ಯೂಸ್ ಮಾಡ್ಬೋದು ನೋಡಿ. ಪುದೀನ ರೈಸ್ ಮಾಡ್ಬೋದು, ಪುದೀನ ಚಟ್ನಿ ಮಾಡ್ಬೋದು, ಮೀಠಾ ಚಟ್ನಿಗೂ ಯೂಸ್ ಮಾಡ್ಬೋದು, ಜ್ಯೂಸ್ ಮಾಡ್ಕೋಬೋದು. ಮಿಂಟ್ ಜ್ಯೂಸು ತುಂಬ ಒಳ್ಳೆಯದು. ನಿಮಗೇನು ಜಾಸ್ತಿನೂ ಬೇಕಾಗಲ್ಲ ಜ್ಯೂಸ್ಗೆಲ್ಲ.
ಸ್ವಲ್ಪ ಇದ್ರೆ ಸಾಕಾಗುತ್ತೆ. ಪುದೀನ ಬೆಳೆಸೋದು ತುಂಬ ಈಸಿ, ಸುಮ್ಮನೆ ಒಂದು ಕಡ್ಡಿ ಇಟ್ಟರೆ ಸಾಕು, ಬಂದ್ಬಿಡುತ್ತೆ. ಮಣ್ಣಲ್ಲಿ ಒಂದು ಕಡ್ಡಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇಲ್ಲಿ ಹ್ಯಾಂಗಿಂಗ್ ಪಾಟ್ ಥರ ಹಾಕಿದ್ದೀನಿ, ಇಲ್ಲಿ ಹಾರ್ವೆಸ್ಟ್ ಮಾಡ್ಕೊಂಬಿಡೋಣ. ಈ ಥರ ಮನೆ ಮುಂದೆ ಹ್ಯಾಂಗಿಂಗ್ ಪಾಟಲ್ಲಿ ಹಾಕ್ಕೊಂಡ್ರೆ 2-in-1 ಹೇಳಿ, ನಮಗೆ ಹ್ಯಾಂಗಿಂಗ್ ಪಾಟ್ ಥರನೂ ಇರುತ್ತೆ. ಪುದೀನ ಹಾರ್ವೆಸ್ಟ್ ಮಾಡಿಕೊಂಡು ಯೂಸು ಮಾಡ್ಬೋದು, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಲ್ವಾ. ನೋಡಿ, ಇವೆಲ್ಲ ಇವತ್ತಿನ ದಿನ ನಮ್ಮ ಮನೇಲಿ ಬಂದಿರೋದು, ನಾನು ಹಾರ್ವೆಸ್ಟ್ ಮಾಡಿರೋದು. ಚೆರಿ ಟೊಮೆಟೋಸ್, ಚಕ್ರದವರೆಕಾಯಿ, ಮೆಹಂದಿ ಮತ್ತು ಪುದೀನ, ಇದನ್ನೆಲ್ಲ ಇವತ್ತು ಯೂಸ್ ಮಾಡ್ಕೊಳ್ಳೋಣಂತೆ. ನೋಡಿದ್ರಲ್ವಾ ಹಾರ್ವೆಸ್ಟಿಂಗು. ಇವತ್ತು ನಾನು ಬರೀ ಹಾರ್ವೆಸ್ಟಿಂಗ್ ಮಾತ್ರ ತೋರಿಸಿದ್ದೀನಿ, ಹಾಗೆ ಸ್ವಲ್ಪ ಹೇಳಿದ್ದೀನಿ ಅಷ್ಟೇ. ಇನ್ಯಾವತ್ತಾದರೂ ಹೇರ್ ಪ್ಯಾಕ್ ಹೇಗೆ ಮಾಡ್ಕೊಳ್ಳೋದು ಅಂದರೆ ಮೆಹೆಂದಿಗೆ ಇನ್ನೇನೇನು ಹಾಕಿ ಹೇರ್ ಪ್ಯಾಕ್ ಮಾಡ್ಕೋಬೋದು, ಆಮೇಲೆ ನಾವು ಕೈಗೆ ಹಚ್ಕೊಳ್ಳೋದಕ್ಕೆ ಮೆಹೆಂದಿಗೆ ಏನೇನು ಹಾಕ್ಕೋಬೋದು, ಹೇಗೆ ಮಾಡ್ಕೊಳ್ಳೋದು, ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದನ್ನೆಲ್ಲ ಇನ್ನೊಂದು ವಿಡಿಯೋಲಿ ತೋರಿಸ್ತೀನಿ. ನೋಡಿ, ನಾನು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹೊತ್ತೇ ಹಾಕ್ಕೊಂಡಿದ್ದೆ, ಒಂದು 5-10 ನಿಮಿಷ ಇಟ್ಕೊಂಡಿದ್ದೆ ಅಷ್ಟೇ, ಫಸ್ಟ್ ಟೈಮ್ ಟ್ರೈ ಮಾಡಿದ್ದು. ಅದಕ್ಕೆ ನೆಕ್ಸ್ಟ್ ಟೈಮು ನಾನು ನಿಮಗೆಲ್ಲ ಡೀಟೇಲಾಗಿ ತೋರಿಸ್ಕೊಡ್ತೀನಿ, ಹೇರ್ ಪ್ಯಾಕಿಂದಾಗಲಿ ಮೆಹೆಂದಿದಾಗಲಿ ಎಲ್ಲ ಡೀಟೇಲಾಗಿ ಹೇಳ್ತೀನಿ, ಆಯಿತಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ನನ್ನ ಇನ್ಸ್ಟಾಗ್ರಾಮ್ ಪೇಜು ಇದೆ, ನೀವು ಡಿಸ್ಕ್ರಿಪ್ಷನ್ಗೆ ಹೋಗ್ಬಿಟ್ಟು ಆ ಲಿಂಕ್ನ ಕ್ಲಿಕ್ ಮಾಡಿ ಫಾಲೋ ಮಾಡ್ಬೋದು ನನ್ನ ಪೇಜ್ನ. ಅದರಲ್ಲಿ ನಾನು ಈ ಫೋಟೋಸು ಆಮೇಲೆ ರೀಲ್ಸ್ನ ಹಾಕಿರ್ತೀನಿ. ಇದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ನೋಡಿ ಎಂಜಾಯ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ, ಆಮೇಲೆ ಯೂಟ್ಯೂಬಲ್ಲೂ ನನ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತೀನಿ, ಆಯಿತಾ. ಎಲ್ಲರಿಗೂ ಇಷ್ಟ ಆಗಿದೆ ಅನಿಸುತ್ತೆ, ಬರಲಾ, ಬಾಯ್.